ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 27ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಇಂದಿನ ದೈವಾರಾಧನಾ ವಿಧಿಯ ವಾಚನಗಳ ಮುಖಾಂತರ ಧರ್ಮಸಭೆಯು ಕ್ರೈಸ್ತೀಯ ಸದ್ಗುಣ ಮತ್ತು ದೈವೀಶಾಸ್ತ್ರದ ಮೂರು ಸದ್ಗುಣಗಳಲ್ಲಿ ಒಂದಾದ ವಿಶ್ವಾಸ ಎಂಬ ಸದ್ಗುಣವನ್ನು ಕುರಿತು ಧ್ಯಾನಿಸಲು ಕರೆ ನೀಡುತ್ತದೆ. ವಿಶ್ವಾಸ, ಭರವಸೆ ಮತ್ತು ಪ್ರೀತಿ, ಈ ಮೂರು ಒಂದಕ್ಕೊಂದು ಪೂರಕವಾಗಿವೆ. ವಿಶ್ವಾಸವು ಕ್ರೈಸ್ತ ಜೀವನದ ಬುನಾದಿಯಾಗಿದೆ. ವಿಶ್ವಾಸವು ನಮಗೆ ಹೊಸ ದೃಷ್ಟಿಕೋನ ಮತ್ತು ಜೀವನದ ಆವೃತ್ತಿಯನ್ನು ನೀಡುತ್ತದೆ. ಆದುದರಿಂದ ನಮ್ಮ ಜೀವನದಲ್ಲಿ ಈ ವಿಶ್ವಾಸ ಎಂಬ ಸದ್ಗುಣವನ್ನು ಪ್ರತಿಬಿಂಬಿಸಬೇಕಾಗಿದೆ. ಮನುಷ್ಯನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಜೀವನದ ಕೊಳಕು ಮತ್ತು ಕರಾಳ ಕತ್ತಲೆಯ ಭಾಗ ಗೋಚರಿಸುತ್ತದೆ. ವಿಶ್ವಾಸವಿಲ್ಲದೆ ಅಸಹಾಯಕರಾಗಿ ಹತಾಶೆ, ನಿರಾಶೆ, ಜಿಗುಪ್ಸೆಯಿಂದ ಜೀವನ ನಡೆಸಬೇಕಾಗುತ್ತದೆ. ವಿಶ್ವಾಸವು ಮನುಷ್ಯನಲ್ಲಿ ಚೈತನ್ಯವನ್ನು ತುಂಬುತ್ತದೆ. ಜೀವನದಲ್ಲಿ ದೇವರ ಪ್ರೀತಿ, ದೇವರ ಶಕ್ತಿ ಕಾರ್ಯನಿರ್ವಹಿಸುವುದನ್ನು ಕಾಣಲು ಸಹಾಯ ಮಾಡುತ್ತದೆ. ಮೊದಲನೆಯ ವಾಚನ ಪ್ರವಾದಿ ಹಬಕ್ಕೂಕನ ಗ್ರಂಥದಲ್ಲಿ ಪ್ರವಾದಿಯು ದೀರ್ಘಕಾಲ ಸಹಾಯಕ್ಕಾಗಿ ಮೊರೆಯಿಡುತ್ತಾ ತನ್ನ ಮುಂದೆ ನಡೆಯುವ ಹಿಂಸೆ, ಬಾಧೆ, ಕೇಡು, ವ್ಯಾಜ್ಯ, ಜಗಳದ ಕುರಿತು ದೇವರಲ್ಲಿ ನಿವೇದಿಸುತ್ತಾನೆ. ಅದಕ್ಕೆ ದೇವರು ದರ್ಶನದಲ್ಲಿ ನಿಯಮಿತ ಕಾಲದಲ್ಲಿ ಎಲ್ಲವೂ ನೆರವೇರುವುದು, ದುರ್ಜನರೆಲ್ಲರೂ ಅಳಿದು ಹೋಗುವರು. ದೇವರೊಂದಿಗೆ ಸತ್ಸಂಬಂಧ ಹೊಂದಿರುವ ಸಜ್ಜನನು ವಿಶ್ವಾಸದಿಂದಲೇ ಬಾಳುವನು ಎಂದು ಉತ್ತರಿಸುತ್ತಾರೆ. ಕಷ್ಟ, ನೋವು, ನಿರಾಶೆಯ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ದೃಢವಾಗಿದ್ದರೆ ದೇವರು ನಮ್ಮನ್ನು ಜಯಶೀಲರನ್ನಾಗಿಸುತ್ತಾರೆ. ಸೂಕ್ತ ಸಮಯದಲ್ಲಿ ತಮ್ಮ ಮೌನ ಮುರಿದು ನಮ್ಮ ಪರವಾಗಿ ವಾದಿಸುತ್ತಾರೆ. ವಿಶ್ವಾಸವನ್ನು ಕಾಪಾಡಿಕೊಂಡು ಸ್ಥಿರಚಿತ್ತದಿಂದ ಬಾಳುವವರನ್ನು ರಕ್ಷಿಸುತ್ತಾರೆ. ಎರಡನೆಯ ವಾಚನದಲ್ಲಿ ಸಂತ ಪೌಲರು ತಿಮೋತಿಯನಿಗೆ ಬರೆದ ಎರಡನೆಯ ಪತ್ರದ ಮೂಲಕ ದೇವರು ನಿಮಗೆ ನೀಡಿರುವ ಪವಿತ್ರಾತ್ಮರ ಕೊಡುಗೆಯನ್ನು ಬೆಳಗಿಸಿ ಕ್ರಿಸ್ತ ಯೇಸುವಿನಲ್ಲಿರುವ ವಿಶ್ವಾಸ ಮತ್ತು ಪ್ರೀತಿಯಿಂದಾಗಿ ನಮ್ಮಿಂದ ನೀವು ಕೇಳಿ ತಿಳಿದುಕೊಂಡ ಬೋಧನೆಯನ್ನು ಮಾದರಿಯಾಗಿಟ್ಟುಕೊಂಡು ಜೀವಿಸಿರಿ ಎಂದು ತಿಳಿಸುತ್ತಾರೆ. ಪವಿತ್ರಾತ್ಮರ ಅನುಗ್ರಹದಿಂದ ನಾವು ಪಡೆದ ವಿಶ್ವಾಸವನ್ನು ಸಂರಕ್ಷಿಸಿಕೊಳ್ಳಬೇಕು, ನಮ್ಮ ಜೀವನದ ಮೂಲಕ ಕಾರ್ಯಪ್ರವೃತ್ತರಾಗಬೇಕು, ನಮ್ಮ ವಿಶ್ವಾಸವನ್ನು ಕ್ರಿಯೆಯಲ್ಲಿ ತೋರ್ಪಡಿಸಬೇಕು. ಏಕೆಂದರೆ ಯಾಕೋಬನ್ನು ಬರೆದ ಪತ್ರ 2:26 ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಎನ್ನುತ್ತಾರೆ. ಶುಭ ಸಂದೇಶದಲ್ಲಿ ಪ್ರೇಷಿತರು ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಕೇಳಿಕೊಂಡರು. ಅವರು ತಮ್ಮಲ್ಲಿ ವಿಶ್ವಾಸದ ಕೊರತೆ ಇದೆ ಎಂದು ಅರಿತುಕೊಂಡಿದ್ದರು. ತಮ್ಮ ಬಲಹೀನತೆಯನ್ನು ಬಲ್ಲವರಾಗಿದ್ದರು. ಈ ಭಾವನೆ ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರಾರ್ಥಿಸಲು ಪ್ರೇರಣೆಯಾಯಿತು. ಯೇಸು ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲು ಸದಾ ಸಿದ್ಧರಾಗಿದ್ದಾರೆ. ನಾವು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ವಿಶ್ವಾಸ ಬೇಕು. ಕಷ್ಟದ ಸಮಯದಲ್ಲಿ ದೃಢವಾಗಿರಲು ವಿಶ್ವಾಸ ಬೇಕು. ದೇವರ ವಾಕ್ಯವನ್ನು ಆಲಿಸಿ ಪಾಲಿಸಲು ವಿಶ್ವಾಸ ಬೇಕು. ದೇವರ ಚಿತ್ತ ಅರಿಯಲು ವಿಶ್ವಾಸ ಬೇಕು. ಹಾಗಾದರೆ ವಿಶ್ವಾಸ ಎಂದರೇನು? ಹಿಬ್ರಿಯರಿಗೆ ಬರೆದ ಪತ್ರ 11:1 ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ, ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ. ನಾನೊಬ್ಬ ಕ್ರೈಸ್ತ, ನನಗೆ ಯೇಸು ಸ್ವಾಮಿಯ ಬಗ್ಗೆ ಗೊತ್ತಿದೆ ಎಂದರೆ ಸಾಕಾಗುವುದಿಲ್ಲ. ಯೇಸು ಸ್ವಾಮಿಯೊಂದಿಗೆ ನಾನು ಜೀವಿಸಿದ್ದೇನೆಯೇ? ಯೇಸು ಸ್ವಾಮಿಯೊಂದಿಗೆ ಜೀವಿಸುತ್ತಿದ್ದೇನೆಯೇ? ಅವರಿಗಾಗಿ ಹಂಬಲಿಸುತ್ತಿದ್ದೇನೆಯೇ? ಕ್ರೈಸ್ತರಾದರೆ ಸಾಲದು, ಯೇಸುವಿನ ನಿಜ ಅನುಭವ ಪಡೆಯಬೇಕು. ಯೇಸುವೇ, ನಾನು ನಿಮ್ಮನ್ನು ಅರಿತುಕೊಳ್ಳಬೇಕು, ನಿಮ್ಮನ್ನು ಕಾಣಬೇಕು ಎನ್ನುವ ಆಸೆ ಹೊಂದಿರಬೇಕು. ವಿಶ್ವಾಸ ಒಂದು ಭಾವನೆ ಅಲ್ಲ, ತೋರಿಕೆಯ ಆಚರಣೆ ಅಲ್ಲ. ವಿಶ್ವಾಸ ಒಂದು ಅನುಭವ.
ವಿಶ್ವಾಸದ ಜೀವನದಲ್ಲಿ ಭಾವನೆಗಳಿಂದ ಜೀವಿಸಬಾರದು, ವಿಶ್ವಾಸದ ಅನುಭವದಲ್ಲಿ ನಡೆಯುವವರಾಗಬೇಕು. ದೇವರ ಮಹಿಮೆಯನ್ನು ಅರಿತುಕೊಳ್ಳಲು ವಿಶ್ವಾಸ ಬೇಕು. ಆದುದರಿಂದ ಪ್ರೇಷಿತರಂತೆ ನಾವು ಕೂಡ ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರಾರ್ಥಿಸೋಣ. ಆಮೇನ್.